ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಪಾಲಕ್ ವಡೆ ಮಾಡ್ತಾ ಇದ್ದೀನಿ. ಪಾಲಕ್ ಸೊಪ್ಪು ತೊಗೊಂಬಂದಿದ್ದೀನಿ. ಇದರಲ್ಲಿ ತುಂಬ ದಪ್ಪ ದಪ್ಪ ಸೊಪ್ಪಿದೆ, ದೊಡ್ಡ ಸೊಪ್ಪಿದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ವಿಶೇಷವಾದ ವಡೆ. ಸೊಪ್ಪು ತುಂಬ ಭೋಗವಾಗಿ ಚೆನ್ನಾಗಿ ಬಂದಿದೆ. ಬರೀ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಂಡು ನೀಟಾಗಿ ತೊಳ್ಕೊಂಡು, ಇದು ಈಗ ತಾನೇ ಕೊಯ್ತಿರೋದು, ತುಂಬ ಮಣ್ಣು ಕೂಡ ಇದೆ, ಆದ್ದರಿಂದ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಎರಡು ಕಟ್ಟು ಪಾಲಕ್ ಸೊಪ್ಪು ತೋರಿಸಿದ್ನಲ್ಲ, ಅದನ್ನೆಲ್ಲ ಸೋಸ್ಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ. ನೋಡಿ, ಪಾಲಕ್ ಸೊಪ್ಪನ್ನು ಉದ್ದುದ್ದ ಒಂದ್ಸಲ ಅಡ್ಡಡ್ಡ ಒಂದ್ಸಲ ಹೆಚ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ಆದಷ್ಟು. ನೋಡಿ, ಹೀಗೆ ಒಂದು ಕಡೆಯಿಂದ ಹೆಚ್ಕೊಂಬಂದು ಈ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಒಂದೇ ಸಮಕ್ಕೆ ಹೆಚ್ಚಿಬಿಟ್ರೆ ತುಂಬ ಸಣ್ಣದಾಗಿ ಎರಡು ಕಡೆಗೂ ಹಚ್ಕೊಳುತ್ತೆ. ಚಾಕು ಸೂಪಾಗಿರಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ತುಂಬ ಸೊಪ್ಪು ಹಾಕಿ ಪಾಲಕ್ ವಡೆ ಮಾಡ್ತಾಯಿದ್ದು. ನೋಡಿ, ಇಷ್ಟು ಸೊಪ್ಪಿಗೆ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಬಟ್ಲು ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಕೊತ್ತಂಬರಿ ಕಾಳು ಒಂದು ಸ್ಪೂನಷ್ಟು, ಒಂದು ಕಾಲು ಚಮಚ ಅರಿಶಿನ ಪುಡಿ, ಒಂದು ಚಮಚ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಚಮಚದಷ್ಟು ಅಜ್ವಾನನ ಅಂಗೈಯಲ್ಲಿ ಉಜ್ಜಿ ಹಾಕ್ಕೊಂಡಿದ್ದೀನಿ, ಒಂದೆರಡು ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಲಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬಟ್ಲು ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಒಂದು ಬಟ್ಲು ತೊಗೊಂಡಿದ್ದೀನಿ. ಇದನ್ನು ಅಳತೆ ನೋಡಿ ಹಾಕ್ಕೋಬೇಕು. ನೋಡಿ, ಮುಕ್ಕಾಲು ಬಟ್ಲು ಹಾಕಿದ್ದೀನಿ, ಇದನ್ನು ಕೂಡ ಒಂದು ಮುಕ್ಕಾಲು ಬಟ್ಲು ಹಾಕ್ತಾ ಇದ್ದೀನಿ. ಇದು ಸೊಪ್ಪಿನಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೆ ನೋಡಿಕೊಂಡು ಆ ನಂತರ ಹಾಕ್ಕೊಂಡು ಕಲಸಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ. ಇದ್ರ ಜೊತೆಗೆ ನಾನು ಇದೆಲ್ಲದೂ ಹಾಕ್ತೀನಿ, ಕೊತ್ತಂಬರಿ ಕಾಳು, ಅಜ್ವಾನ, ಎಳ್ಳು, ಅರಿಶಿನ, ಖಾರದ ಪುಡಿ ಎಲ್ಲ ಹಾಕ್ತಾ ಇದ್ದೀನಿ. ಇದಷ್ಟು ಚೆನ್ನಾಗಿ ಕಲಸಬೇಕು ಫಸ್ಟು. ಸೊಪ್ಪನ್ನ ತೊಳೆದಿರ್ತೀವಲ್ಲ, ಅವಾಗ ನೀರು ಹೊಡೆದಂಗಾಗಿರುತ್ತೆ. ಆ ನೀರು ಹೊಡೆದ್ರೆ ಇದನ್ನೆಲ್ಲ ಚೆನ್ನಾಗಿ ಕಲಸ್ಬಿಟ್ಟು, ಇನ್ನೂ ಬೇಕು ಅನಿಸಿದರೆ ಇನ್ನು ಕಾಲು ಕಾಲು ಬಟ್ಲು ಇಟ್ಕೊಂಡಿದ್ದೀವಿ. ನೀರು ಚೆನ್ನಾಗಿ ಸೋರಿದ್ರೆ ಏನು ಬೇಕಾಗಲ್ಲ. ಚೆನ್ನಾಗಿ ಬೆದಿಬೇಕು ಎಲ್ಲ ಕಲಸ್ಕೊಳ್ಳೋ ಹಂಗೆ. ಇದು ನೀರು ಒಡೆಯುತ್ತೆ, ಉಪ್ಪು ಕೂಡ ಹಾಕಿರ್ತೀವಲ್ಲ, ನೀರು ಹಾಕೋಬಾರ್ದು ಇದಕ್ಕೆ. ನೋಡಿ, ಇದೇ ಉಂಡೆ ಉಂಡೆ ಥರ ಆಗುತ್ತೆ. ನೋಡಿ, ಈ ಥರ ಮೆದ್ದು ಮೆದ್ದು ಈ ರೀತಿ ಮಾಡಿಟ್ಕೊಬೇಕು. ಇದರಲ್ಲಿ ಎರಡು ಅಥವಾ ಮೂರು ರೋಲ್ ಮಾಡ್ತೀನಿ. ಆಮೇಲೆ ಇದನ್ನು ಉಸಿರಲ್ಲಿ ಬೇಯಿಸಬೇಕಾಗುತ್ತೆ, ಅದನ್ನು ತೋರಿಸ್ತೀನಿ. ನೋಡಿ, ಮಿದಿತಾ 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 ಮೆತ್ತಗೆ ಇದು ಅಂಟ್ಕೊಳ್ಳುತ್ತೆ. ನೀರು ಮಾತ್ರ ಹಾಕೋಕೆ ಹೋಗ್ಬೇಡಿ, ನೀರು ಹಾಕಿದರೆ ಎಲ್ಲ ಜಿರಿ ಜಿರಿ ನಂಗಾಗುತ್ತೆ, ಚೆನ್ನಾಗಾಗೋದಿಲ್ಲ. ನೋಡಿ, ಕಲಸಿದ್ದು ಈ ಹದದಲ್ಲಾಗಿದೆ. ಈಗ ನಾನು ತುಪ್ಪ ಆಗಲಿ ಎಣ್ಣೆ ಆಗಲಿ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಲಿಕ್ಕೆ ಚೆನ್ನಾಗಾಗುತ್ತೆ. ಮತ್ತು ಉಂಡೆ ಥರ ನಾವು ಹಪ್ಪಳದ ಉಂಡೆ ಮಾಡ್ತೀವಲ್ಲ, ನೋಡಿ ಇವಾಗ ಮಿದಿಯೋಕ್ಕೆ ಚೆನ್ನಾಗಿ ಬರುತ್ತೆ. ರೋಲ್ ಕೂಡ ಮಾಡ್ಕೊಳ್ತೀನಿ. ನೋಡಿ, ಕಲಸಿದ ಹಿಟ್ಟಲ್ಲಿ ಎರಡು ಭಾಗ ಮಾಡಿಕೊಂಡು ಈ ಥರ ಎರಡು ರೋಲ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಎರಡು ಉಂಡೆ ಮಾಡಿ
ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಉಸಿರಲ್ಲಿ ಬೇಯಿಸೋಣ. ಈಗ ನೆಕ್ಸ್ಟು ಇದು ಒಂದು ಸ್ವಲ್ಪ ಹಿಟ್ಟು ಉಳಿಸ್ಕೊಂಡಿದ್ದೀನಿ, ಯಾಕೆ ಅಂದರೆ ಇದನ್ನು ಸ್ವಲ್ಪ ನೀರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಬೋಂಡ ಕೂಡ ಮಾಡ್ಬೋದು ಲಾಸ್ಟಿಗೆ. ಇದನ್ನು ವಡೆ ಮಾಡ್ತಾ ಇದ್ದೀನಿ, ಇದನ್ನು ಬೋಂಡ ಮಾಡ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಚಿ ನಾನು ನೀರಿಟ್ಟಿದ್ದೀನಿ, ಒಂದು ಚಿಕ್ಕದೊಂದು ಬಟ್ಲಿಟ್ಟಿದ್ದೀನಿ. ಯಾಕೆಂದರೆ ನೋಡಿ, ಇದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ, ಎಣ್ಣೆ ಹಚ್ಕೊಂಡು ಒಂದು ಇಡ್ಲಿ ಪ್ಲೇಟನ್ನು ಇಟ್ಟಿದ್ದೀನಿ. ಯಾಕೆಂದರೆ ಇದನ್ನು ಇಡ್ತೀವಲ್ಲ ಆವಾಗ ಈ ಕಡೆಗೆ ಇದಾಗುತ್ತೆ ಅಂತ. ಈಗ ನೋಡಿ, ಎಣ್ಣೆ ಹಚ್ಚಿದ್ದೀನಲ್ಲ, ಎರಡನ್ನು ಇದರೊಳಗಡೆ ಇಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿ ಬೇಯಿಸೋಣ, ನಾವು ಸೇಮ್ ಇಡ್ಲಿ ಬೇಯಿಸ್ದಂಗೆ. ನೋಡಿ, ಇವಾಗ ಬೆಂದಿದೆಯೋ ಇಲ್ವೋ ಅಂತ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಹೀಗೆ ಒಂದು ಸ್ವಲ್ಪ ನೀರು ಕೈ ಮಾಡಿಕೊಂಡು ಹಿಂಗೆ ಮುಟ್ಟಿ ನೋಡಿದರೆ ಅಂಟ್ಕೋಬಾರ್ದು, ಆ ರೀತಿ ಇರಬೇಕು. ಇವಾಗ ಇದಾಗಿದೆ, ಅಂಟ್ಕೊಳ್ತಾ ಇಲ್ಲ, ಇದು ತಣ್ಣಗಾಗಲಿ, ಇದನ್ನು ತೆಕ್ಕೊಂಡ್ಬಿಟ್ಟು ತಣ್ಣಗೆ ಮಾಡಬೇಕು. ನೋಡಿ, ಎರಡು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಈ ಚಪಾತಿ ಮಣೆಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಒಂದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೇನು ಅಂಟೋದಿಲ್ಲ, ಚೆನ್ನಾಗಿರುತ್ತೆ ಎಣ್ಣೆ ಸವರಿ ಇದು ಮಾಡಿದ್ರೆ. ನೋಡಿ, ಅಂಟೋದಿಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಪ್ಪಳದಿಟ್ಟು ಹೆಂಗೆ ಇದು ಮಾಡ್ತೀವೋ ಅದೇ ಥರ. ನೋಡಿ, ಇದರಲ್ಲಿ ಇಷ್ಟಿಷ್ಟು, ಇದು ಒಂದು ವಡೆಗೆ ಆಗುತ್ತೆ. ಇದು ಸರಿಯಾಗಿಲ್ಲ ಅಂತಂದರೆ ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ತಟ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಹೆಚ್ಕೊಂಡಿದ್ದೀನಿ. ಈಗ ನೋಡಿ, ಇದನ್ನು ತೊಟ್ಟು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಈ ರೀತಿ ರೆಡಿ ಮಾಡಿಟ್ಕೊಂಡು ಈಗ ಎಣ್ಣೆ ಹಾಕಿ ಕರಿಯೋಣಂತೆ. ನೋಡಿ, ಒಂದು ರೋಲಲ್ಲಿ ಒಂದು 13 ಆಗಿದೆ ಚಿಕ್ಕದು ಸೇರಿ. ಇದು ಇನ್ನೂ ಒಂದು ರೋಲ್ ಇದೆ, ಇದಿಷ್ಟು ಕರೆದ್ಬಿಟ್ಟು ಇದನ್ನು ಮಾಡಿಟ್ಕೊಳ್ತೀನಿ. ಬಿಸಿನಲ್ಲೇ ಮಾಡಿಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದರೆ ಏನು ಮಾಡ್ಬೋದು ಅಂದರೆ ಸಂಜೆ ಮಾಡಬೇಕು ಅಂದರೆ ಮಧ್ಯಾಹ್ನ ಈ ಥರ ರೋಲ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಆಗಿ ನೀವು ತೆಕ್ಕೊಂಡು ಮಾಡ್ಕೋಬಹುದು. ಮುಂಚೆನೇ ಮಾಡಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇದೇನೂ ಆಗೋದಿಲ್ಲ. ನೋಡಿ, ತುಂಬ ಚೆನ್ನಾಗಾಗಿದೆ. ಈ ರೀತಿ ರೆಡಿ ಮಾಡಿಟ್ಕೊಳ್ಬೋದು, ಯಾರಾದರೂ ಬರ್ತಾರೆ ಅಂತಂದ್ರು ಅಥವಾ ನೆಕ್ಸ್ಟ್ ಮಾಡಬೇಕು ಅಂತಂದರೆ ಟೈಮ್ ಸೇವ್ ಆಗೋಕ್ಕೆ ಈ ರೀತಿ ಮಾಡ್ಕೋಬಹುದು. ಅಂದರೆ ಇವಾಗ ಮಾಡಿ ಇವಾಗಲೇ ಇದು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ದರಿಂದ ಫಸ್ಟೇ ಮಾಡಿಟ್ಕೊಂಡು ರೆಡಿ ಮಾಡ್ಕೋಬಹುದು. ಈಗ ಕರಿಯೋಣ ಇದನ್ನು. ನೋಡಿ, ಒಂದೊಂದು ಬಟ್ಲು ತೊಗೊಂಡಿದ್ದಿಟ್ಟಲ್ಲಿ ನಾನು ಮುಕ್ಕಾಲು ಹಾಕಿದ್ದೀನಿ, ಇನ್ನೂ ಕಾಲು ಭಾಗ ಹಾಗೆ ಇದೆ. ಇವಾಗ ನೋಡಿ, ಇದು ಕಲಿಸ್ಕೊಂಡಿದ್ದಿಟ್ಟು ಎಷ್ಟು ಸ್ಮೂತಾಗಿ ಮೆತ್ತಗಿದೆ, ಇದು ನೋಡಿ ಬೇಯಿಸ್ಕೊಂಡಿದ್ದು ಎಷ್ಟು ಹಾರ್ಡಾಗಿದೆ ಅಂದರೆ ಜಾಸ್ತಿ ಎಣ್ಣೆ ಇರೋದಿಲ್ಲ. ಇದನ್ನೇ ಹಾಕಿ ಇದು ಮಾಡಿದರೆ ಜಾಸ್ತಿ ಎಣ್ಣೆ ಇರುತ್ತೆ, ಆದ್ದರಿಂದ ನಾವು ಇದನ್ನು ಒಡೆನ ಈ ರೀತಿ ಮಾಡ್ಕೊಂಡಿದ್ದೀವಿ. ಇವಾಗ ನೀವು ಇದನ್ನು ಸುಲಭವಾಗಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಇದರಲ್ಲೊಂದು ಸ್ಪೂನು ಇದರಲ್ಲೊಂದು ಸ್ಪೂನು ಇದಕ್ಕೆ ಹಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ತೆಳು, ಅಂದರೆ ನಾವು ಪಕೋಡ ಮಾಡ್ತೀವಲ್ಲ ಆ ಹಿಟ್ಟಿನ ಹದಕ್ಕೆ ಮಾಡಿಕೊಂಡು ಇದರಲ್ಲಿ ಡೈರೆಕ್ಟಾಗಿ ಪಕೋಡ ಕೂಡ ಮಾಡ್ಕೋಬೋದು. ನೋಡಿ, ಎಣ್ಣೆಲಿ ಕರೆದಿದ್ದು ಉಪಯೋಗಿಸಲ್ಲ ಅಂತಂದರೆ ಇದನ್ನು ಹಾಗೆ ಕೂಡ ತಿನ್ಬೋದು. ನಾವು ಗಣಪತಿ ಹಬ್ಬದಲ್ಲಿ ಉಸಿರು ಕಡ್ಬು ಅಂತ ಮಾಡ್ತೀವಲ್ಲ ಆ ಥರ ಆಗಿದೆ, ಆ ರೀತಿ ಬೇಕಾದರೂ ತಿನ್ಬೋದು. ಎಣ್ಣೆಲಿ ಕರೆದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಈಗ ಒಂದೊಂದೇ ಬಿಡೋಣ. ನೋಡಿ, ಈ ಥರ ಸ್ವಲ್ಪ ರೋಸ್ಟ್ ಆಗಿ ಬೇಯಿಸಿದ್ದೀನಿ. ಇದು ಗ್ರೀನರಿ ಇರುತ್ತಲ್ಲ, ಅದು ಇವಾಗ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಇದು ಕೂಡ ಬೇಯಲಿ.
ನೋಡಿ ಇದನ್ನು ಆ ನಂತರ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು ಸ್ವಲ್ಪ ಬೋಂಡ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಇದಕ್ಕೆ ಒಂದೇ ಒಂದು ಸ್ಪೂನು ಕಡಲೆ ಹಿಟ್ಟು, ಒಂದು ಸ್ಪೂನು ಅಕ್ಕಿ ಹಿಟ್ಟು, ಅದಕ್ಕೆ ತಕ್ಕನಾಗಿ ಒಂದೇ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು, ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕಬಹುದು. ಒಂದು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಂಡು ಬೋಂಡ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ಬಿಟ್ಟು ನೆಕ್ಸ್ಟು ಇನ್ನೊಂದು ಇದ್ದೆ ಬೋಂಡ ಕೂಡ ಮಾಡ್ಕೊಳ್ಳೋಣ. ನೋಡಿ ಇದು ಕೂಡ ಚೆನ್ನಾಗಿ ಬಂದಿದೆ. ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಹಾಕೋಣ. ಈಗ ನಾವು ಕಲಸಿದಂಥ ಬೋಂಡ ಹಾಕೋಣ. ಕಲಸಿದ ಬೋಂಡ ಇಟ್ಟು ಕೂಡ ರೆಡಿ ಇದೆ. ನೋಡಿ ಇದು ಕೂಡ ಚೆನ್ನಾಗಿ ಬಂತು. ಇದನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ ಬೋಂಡಗಳು ಈ ಥರ ಆಗಿದೆ. ನೋಡಿ ವಡೆ ಈ ರೀತಿ ಆಗಿದೆ. ತುಂಬ ಚೆನ್ನಾಗಾಗಿದೆ. ಕ್ರಿಸ್ಪಿಯಾಗಿ ಗರಿ ಗರಿ ಅನ್ನೋಂಗೂ ಕೂಡ ಇದೆ. ಬೋಂಡ ಮೇಲೆ ಗರಿ ಗರಿ ನಂಗಿದ್ರು ಒಳಗಡೆ ಮೆತ್ತಗೆ ಚೆನ್ನಾಗಿರುತ್ತೆ. ನೋಡಿ ಮುರಿದ್ರೂ ಕೂಡ ಈ ರೀತಿಯಾಗುತ್ತೆ. ತಿಂದರೆ ಗರಿ ಗರಿ ನಂಗಾಗುತ್ತೆ. ಸಖತ್ತಾಗಿದೆ ನೋಡಿ. ನೋಡಿ ನೀವು ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.